20 ಲಕ್ಷ ಅನುದಾನದಲ್ಲಿ ಅರಂತೋಡು ಅಂಗಡಿ ಮಜಲು ರಸ್ತೆಯ ಕಾಂಕ್ರೀಟೀಕರಣದ ಶಿಲಾನ್ಯಾಸ ಕಾರ್ಯಕ್ರಮವು ನಿನ್ನೆ ನಡೆಯಿತು. ಶಿಲಾನ್ಯಾಸವನ್ನ ಸುಳ್ಯ ಶಾಸಕ ಎಸ್ ಅಂಗಾರ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ನ ಸದಸ್ಯ ಹರೀಶ್ ಕಂಜಿಪಿಲಿ, ಸುಳ್ಯ ತಾಲೂಕು ಪಂಚಾಯತ್ನ ಉಪಾಧ್ಯಕ್ಷೆ ಪುಷ್ಪಾ ಮೇದಪ್ಪ, ಅರಂತೋಡು ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷೆ ಲೀಲಾವತಿ ಕೊಡಂಗೇರಿ ಮೊದಲಾದವರು ಭಾಗಿಯಾಗಿದ್ದರು. ಸುಳ್ಯಕ್ಕೆ ಎರಡು ಒಳ್ಳೆಯ ಬಸ್ ಸ್ಟ್ಯಾಂಡ್ಗಳಾಗಿದೆ, ಸುಳ್ಯದಲ್ಲೇ ಆಗಿದೆ, ಸುಬ್ರಹ್ಮಣ್ಯದಲ್ಲೇ ಆಗಿದೆ, ಇವತ್ತು ಫೈರ್ ಸರ್ವಿಸ್ ಸುಳ್ಯದಲ್ಲೇ ಆಗಿದೆ, ಮಿನಿ ವಿಧಾನಸೌಧ ಸುಳ್ಯದಲ್ಲೇ ಆಗಿದೆ. ಇವತ್ತು 94ರ ಹಿಂದೆ ನೀವೆಲ್ಲರೂ ಎಲ್ಲಿ ಅಡಿಗೆ ಹೋಗಿರ್ಬೋದು, ಕಡಬಕ್ಕೆ ಹೋಗಿರ್ಬೋದು, ಅಥವಾ ಅಲಂಕಾರಕ್ಕೆ ಹೋಗಿರ್ಬೋದು, ಸುಬ್ರಹ್ಮಣ್ಯಕ್ಕೆ ಹೋಗಿರ್ಬೋದು, ಬೆಳ್ಳಾರೆ ಹೋಗಿರ್ಬೋದು, ಅಥವಾ ಸವಣೂರಿನಂತ ಭಾಗಗಳಿಗೆ ನೀವೆಲ್ಲರೂ ಹೋಗಿರ್ಬೋದು, ಆವಾಗಿನ ರಸ್ತೆ ಹೇಗಿತ್ತು, ಇವಾಗ ರಸ್ತೆಗಳು ಎಷ್ಟು ಅಗಲೀಕರಣ ಆಗಿದೆ ಅಂತ ಹೇಳುವಂಥದ್ದನ್ನು ನಾವು ಮೊದಲು ತಿಳ್ಕೊಳ್ಬೇಕಾಗಿದೆ. ನಂತರ ನಾವು ಬರವಣಿಗೆಯಲ್ಲಿ ಬರಬೇಕಾಗಿದೆ. ಅಂಗಾರು ಏನು ಮಾಡಲಿಲ್ಲ, ಅಂಗಾರು ಏನು ಮಾಡಲಿಲ್ಲ, ಅದನ್ನು ನೋಡಿಕೊಳ್ಬೇಕು, ನಂತರ ಬರಿಬೇಕು ಅಂತ ಹೇಳುವಂಥದ್ದನ್ನು ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಶಾಸಕರು ಮಾಡದೆ ನಾನು ಯಾಕೆ ಹೇಳುವ ಅಗತ್ಯ ನನಗಿಲ್ಲ, ಯಾಕಂತ ಹೇಳಿದರೆ ಅವರನ್ನು ಹುಗುಳಿ ನನಗೇನಾಗಬೇಕಿಲ್ಲ, ಅವರನ್ನು ಹುಗುಳಿ ನನಗೆ ಅವರಿಗೇನಾಗಬೇಕಿಲ್ಲ, ನಾನು ಹುಗುಳಿಯನ್ನು ಅವರಿಗೇನಾಗಬೇಕಿಲ್ಲ. ಆದರೆ ಇಂಥ ವಾಸ್ತವ ವಿಚಾರವನ್ನು ಮರೆಮಾಚಿ ಬರೀತಾರೆ ಅಂತ ಹೇಳಿದರೆ ಅದಕ್ಕೆ ವಿರೋಧವನ್ನು ಮತ್ತು ವಿಚಾರವನ್ನು ತಿಳಿಸುವಂಥ ಒಂದು ಅಗತ್ಯತೆ ನಮ್ಮ ಮೇಲಿದೆ. ಅರಂತೋಡಿನ ಕೆಲವೊಂದು ಗ್ರೂಪ್ಗಳಲ್ಲಿ ಬರೆಯುತ್ತಾರೆ ಹಂಗಾರರು ಬೇರೆ ಶಾಸಕರು ಕೋಟಿ ಕೋಟಿ ತಂದರು ಅಂತ. ಹೆಚ್ಚಿನಂಶ ಅರಂತೋಡಿಗೆ ಎಷ್ಟು ಕೋಟಿಗೆ ಅನುದಾನಗಳು ಬಂದಿದೆ ಅಂತ ಹೇಳುವಂಥದ್ದನ್ನು ಶಿವಾನಂದರು ಹೇಳಿದರು. ಇವತ್ತು ಬಿಳಿಯಾರಿನಿಂದ ಅಡಕಬಳೆ ರಸ್ತೆಗೆ 3-3.5 ಕೋಟಿಯಷ್ಟು ಗ್ರಾಮ ಸಡಕ್ ರಸ್ತೆಯಲ್ಲಿ ತಂದರು. 3.5 ಕೋಟಿಗಿಂತ ಹೆಚ್ಚಿನ ರಸ್ತೆಗಳು ಆ ರಸ್ತೆಗಳಲ್ಲಿ ಹೋಗುದು ಅಂತ ಹೇಳಿದರೆ ಯಾರಿಗೂ ಮಳೆಗಾಲ ಅಂತೂ ಯಾವುದೇ ಜೀಪ್ ಹೋಗದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ಆ ರಸ್ತೆಯನ್ನು ಸರ್ವಋತು ರಸ್ತೆಯನ್ನಾಗಿ ಮಾಡಿದರು. ಬಿಳಿಯಾರಿನಿಂದ ಪಿಂಗಾರ್ತೋಟಕ್ಕೆ ಒಂದು ರಸ್ತೆ ಇದೆ, ಅದರಲ್ಲಿ ಜೀಪ್ ಹೋದರೂ ನಿಲ್ಲುವುದಿಲ್ಲ, ಜೀಪ್ ಸೀದಾ ಸೈಡ್ ಚರಂಡಿಗೆ ಅಥವಾ ಇಲ್ಲಿಗೆ ಹೋಗುವಂಥದ್ದು. ಆದರೆ ಅದನ್ನು ಇವತ್ತು ಬಹಳ ಕಾರ್ ಹೋಗುವ ಸ್ಥಿತಿಗೆ ನಿರ್ಮಾಣ ಮಾಡಿದ್ದಾರೆ. ಇವತ್ತು ಅನಂತೋಡ್ ಇರ್ಬೋದು, ತೊಡಿಕಾನಕ್ಕೆ ಇರ್ಬೋದು, 2 ಕೋಟಿ ಅನುದಾನಗಳನ್ನು ಏನು ಅಂತೇಳಿದರೆ, ಒಂದು ಸುವರ್ಣ ಗ್ರಾಮ ಯೋಜನೆ ಇತ್ತು ನಮ್ಮ ಸರ್ಕಾರ, ಯಡಿಯೂರಪ್ಪ ಸರ್ಕಾರ ಇರುವಾಗ, ಆ ಸಂದರ್ಭದಲ್ಲಿ ತೊಡಿಕಾನಕ್ಕೆ 1.25 ಕೋಟಿಯಷ್ಟು ಅನುದಾನವನ್ನು ಸುವರ್ಣ ಗ್ರಾಮೋದಯದಲ್ಲಿ ತಂದರು. ಮೊನ್ನೆ ಪುನಃ ಗ್ರಾಮ ವಿಕಾಸದ ಮುಖಾಂತರ 75 ಲಕ್ಷದಷ್ಟು ಅನುದಾನಗಳನ್ನು ತಂದರು. ಅಡ್ತಲೆ ಅಂತಾರೆ, 1 ಕೋಟಿಯಷ್ಟು ಅನುದಾನವನ್ನು ತಂದರು. ಅಡ್ತಲೆ ರಸ್ತೆಗಳು 2-3 ರಸ್ತೆಗಳು, ಅದು ಈ ರಸ್ತೆಯೋ ಆಯಿತು ಅದರಲ್ಲಿ, ಅಥವಾ ಇನ್ನು ಅನೇಕ ರಸ್ತೆಗಳು ಇವತ್ತು ಅರಂತೋಡಿನ ಪ್ರಗತಿಯನ್ನು ಕಂಡಿವೆ. ಅರಂತೋಡಿ ಇವತ್ತು ಅಭಿವೃದ್ಧಿಯತ್ತ ದಾಪುಗಾಲ ಆಗ್ತಾ ಇದೆ.